ಪ್ರಜಾಯಾತ್ರೆ ಮಳವಳ್ಳಿ ಟೌನ್ಗೆ ತಲುಪಿದೆ. ಈಗ ಇಲ್ಲಿನ ಜನಾಭಿಪ್ರಾಯ ಏನಿದೆ ಅಂತೇಳಿ ತಿಳ್ಕೊಳ್ಳೋಣ ಬನ್ನಿ. ಈ ಒಂದು ಮಳವಳ್ಳಿ ಕ್ಷೇತ್ರದಲ್ಲಿ ಯಾರು ಗೆಲ್ಲಬೇಕು ಅನ್ಕೋತೀರ ನೀವು? ಸರ್, ನಮ್ಗೆ ಈಗ ನರೇಂದ್ರ ಸ್ವಾಮಿ ಬಂದ್ರೆ ಸಾಕು, ವ್ಯಕ್ತಿ ನೋಡಿ ಇದು ಮಾಡ್ತೀವಿ ಹೊರತು ನಾವು ಪಕ್ಷ ನೋಡಕ್ಕಲ್ಲ. ನಮ್ ಬಿಜೆಪಿನೇ ಗೆಲ್ಲಿ ಅಂತ ಇಷ್ಟಪಡ್ತೀವಿ. ಮೋದಿನೂ ಬರೋದು ಬೇಡ, ಬಿಜೆಪಿ ಬರಬೇಕು ಅಂತ ಎಷ್ಟು ಹೇಳಿ. ಜೆ ಡಿ ಎಸ್ ಆರ ಬರಲಿ, ಬಿಜೆಪಿ ಆರ ಬರಲಿ, ಕಾಂಗ್ರೆಸ್ ಆರ ಬರಲಿ, ಎಲ್ಲ ಒಂದೇ ಬಿಡಿ. ಇನ್ನೂ ಅಭಿವೃದ್ಧಿ ಮಾಡೋದಿದ್ರೆ ಯಾವ ಪಕ್ಷನಾರ ಬರಲಿ, ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ. ಈಗ ನಮ್ಮ ಜೆ ಡಿ ಎಸ್ ಬಂದರೆ ಒಳ್ಳೇದು ಸರ್, ನಮ್ಮ ಕಾಂಗ್ರೆಸ್ ಬಂದರೆ ಒಳ್ಳೇದು ಅನ್ಸುತ್ತೆ. ರಾಜಕೀಯ ಒಂಥರ ಅಸೆ ಆಗ್ಬಿಡಿಸ, ಮಾತಾಡೋಕ್ಕೆ ಇಷ್ಟ ಇಲ್ಲ. ಅಲೈನ್ಸ್ ಆದರೆ ಚೆನ್ನಾಗಿರಲ್ಲ, ಒಂದು ಪಕ್ಷ ಮೆಜಾರಿಟಿ ಬರಬೇಕು. ಇಲ್ಲಿ ಜೆ ಡಿ ಎಸ್ ಬಂದರೆ ಒಳ್ಳೇದು ಅಂತ ನನ್ನ ಅನಿಸಿಕೆ, ಬಟ್ ನ್ಯಾಷನಲ್ ಲೆವೆಲಲ್ಲಿ ಬಿ ಜೆ ಪಿನೇ ಬರಬೇಕು. ಅಮಿತ್ ಶಾ ಮತ್ತು ನರೇಂದ್ರ ಮೋದಿಜಿಯವರು ಬಂದಮೇಲಂತೂ 7 ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲೋದ್ರಲ್ಲಿ ನಾವು ಯಾವುದೇ ಅನುಮಾನ ಇಲ್ಲ ಸರ್. ಕಾಂಗ್ರೆಸ್ನ ಸೋಲಿಸ್ಬೇಕು ಅಂತ ರಾಷ್ಟ್ರೀಯ ಪಕ್ಷ ಬಿ ಜೆ ಪಿ ಒಂದು ಕಡೆ, ಜೆ ಡಿ ಎಸ್ ಒಂದು ಕಡೆ, ಷಡ್ಯಂತ್ರದ ಮೇಲೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಬಿ ಜೆ ಪಿ ಈ ಭಾಗದಲ್ಲಿ ಉರಿಗೌಡ ನಂಜೇಗೌಡ ಅನ್ನೋ ಒಂದು ವಿಚಾರ ಒಂದು ಇಟ್ಕೊಂಡು ಬರ್ತಾ ಇದಾರಲ್ಲ. ಅಭಿವೃದ್ಧಿ ಮಂತ್ರ ಇಲ್ಲ ಅವ್ರ ಹತ್ರ, ಬಟ್ ಅಂಥ ಪಾಳ್ಯಗಾರ ನಮ್ಮಲ್ಲಿ ಇದ್ರಲ್ಲ ಅಂತ ನಮಗೆ ಸಂತೋಷ ಬಿಟ್ಟರೆ ಆ ಸಬ್ಜೆಕ್ಟು ಬೇರೆ ವಿಚಾರ.